the definition of trigonometry. Trigonometry is nothing but a three-angle measurement. So trigonometry, tri means three, gono means angle, and the metry means measurement. So three-angle measurement is called as the trigonometry. So this is the first one. Then the angle should be hagadre en angle hengirbeku. Then the important point, the angle is always right angle triangle. On trigonometry vage en madbeku, look at here, write down the second point. The trigonometry is mainly defined as right angle triangle. Trigonometry is mainly defined as right angle triangle. Clear? Yes. So trigonometry is mainly defined as right angle triangle. Okay, munda trigonometric functions bartavu adella only for the basic. In your syllabus, the first topic in trigonometry, angles of measurement. Barkombidri. First topic, one by one. So you read the concept as to go through it. What is the trigonometry? Trigonometry is the three angle measurement. Then as the angle should be always right angle triangle. So the first concept of trigonometry in your syllabus, angles of the measurement. So this is very, very important. ಬಹಳ ಸಿಂಪಲ್ ಇರುತ್ತ, ನೆನಪಿಟ್ಟುಕೊಳ್ಳ್ರಿ. ಸೊ ಆಂಗಲ್ಸ್ ಆಫ್ ದ ಮೇಜರ್ಮೆಂಟ್, ಹಾಗಾದ್ರೆ ವಾಟ್ ಈಸ್ ದ ಆಂಗಲ್ಸ್ ಆಫ್ ದ ಮೇಜರ್ಮೆಂಟ್? ಏನ್ ಹೌ ಟು ಆಂಗಲ್ಸ್? ಇಫ್ ಸಪೋಸ್ ಸೊ ದಿಸ್ ಈಸ್ ದ ಒನ್ ದ ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ಲಘು ಕೋಣ ಅಂತ ಹೇಳಿ ಕರಿತೀರಿ, ಗೊತ್ತಾಯ್ತಿ. ಲಘು ಕೋಣ ಕನ್ನಡ ಮೀಡಿಯಂದಾಗ ಲಘು ಕೋಣ ಅಂತಾರೆ. ಏನ್ ಲಘು ಕೋಣ ಅಂದ್ರ ದ ಆಂಗಲ್ ಶುಡ್ ಬಿ ಲೆಸ್ ದನ್ 90 ಡಿಗ್ರಿ. 90 ಡಿಗ್ರಿಕ್ಕಿಂತ ಕಡಿಮೆ ಇದ್ರ ಅದಕ್ಕೆ ಲಘು ಕೋಣ ಅಂತ ಹೇಳಿ ಕರಿತೀರಿ, ಹೌದಾ? ಎಸ್. ನೀವು ಬೋತ್ ಆರ್ ಮೀಡಿಯಂ, ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇದ್ದಿದ್ದ ಸಂಬಂಧ ಎರಡು ಮೀಡಿಯಂದಾಗ ಹೇಳ್ತೀನಿ ನಾನು. ಕರೆಕ್ಟ್ ಆಗಿ ನೆನಪಿಟ್ಟುಕೊಡ್ರಿ. ದ ಆಂಗಲ್ಸ್ ದ ಆಂಗಲ್ ಆರ್ ಲೆಸ್ ದನ್ 90, ದಟ್ ಈಸ್ ಕಾಲ್ಡ್ ಆಸ್ ದ ಅಕ್ಯೂಟ್ ಆಂಗಲ್, ಅಂದ್ರೆ ಲಘು ಕೋಣ. ಅಕ್ಯೂಟ್ ಅಂದ್ರೆ ಏನ್ರಿ? ಇಟ್ ಇಸ್ ದ ಲಘು ಕೋಣ. ಸೊ ದನ್ ರೈಟ್ ಆಂಗಲ್, ಏನ್ ರೈಟ್ ಆಂಗಲ್ ಅಂದ್ರಿ? ಲಂಬ ಕೋಣ. ಎಕ್ಸಾಕ್ಟ್ಲಿ 90 ಡಿಗ್ರಿ. ದ ಆಂಗಲ್ ಶುಡ್ ಬಿ ಎಕ್ಸಾಕ್ಟ್ಲಿ 90, ದನ್ ದಟ್ ಈಸ್ ದ ರೈಟ್ ಆಂಗಲ್. ನೆಕ್ಸ್ಟ್, ಇದಕ್ಕೆ ಯಾವ ಕೋಣ ಅಂತೀರಿ? ದ ಆಂಗಲ್ಸ್ ಈಸ್ ಮೋರ್ ದನ್ 90, ಲೆಸ್ ದನ್ 180. ಹಾ, ವಿಶಾಲ ಕೋಣ. ಇಂಗ್ಲಿಷ್ ಮೀಡಿಯಂದಾಗ ಏನಂತಾರೆ? ವಿಶಾಲ ಕೋಣಕ. ದ ಆಂಗಲ್ಸ್ ಆಫ್ ಮೋರ್ ದನ್ 90, ಲೆಸ್ ದನ್ 180, ದಟ್ ಈಸ್ ಕಾಲ್ಡ್ ಆಸ್ ದ ಆಪ್ಟ್ಯೂಸ್ ಆಂಗಲ್. ಗೊತ್ತಿರಲಿ, ಬರ್ಕೊಡ್ರಿ. ಆಪ್ಟ್ಯೂಸ್ ಆಂಗಲ್, ಇದು ಅಕ್ಯೂಟ್ ಆಂಗಲ್ ರೈಟ್ ಆಂಗಲ್ ಆಪ್ಟ್ಯೂಸ್ ಆಂಗಲ್. ಎಸ್ ಸರ್, ನೋ? ಓಕೆ, ದ ಆಂಗಲ್ಸ್ ಆಫ್ ಮೇಜರ್ಮೆಂಟ್. ಸೊ ಹೌ ಟು ಮೇಜರ್ ದ ಆಂಗಲ್, ಆನ್ ದ ಆಂಗಲ್ ನ ಹೆಂಗ್ ಮೇಜರ್ ಮಾಡ್ತೀರಿ ನೋಡ್ರಿ, ದಟ್ ಈಸ್ ದ ಮೇನ್ ಥಿಂಗ್. ಸೊ ಹೌ ಟು ಆಂಗಲ್ ಆಸ್ ದ ಮೇಜರ್ಮೆಂಟ್, ಲುಕ್ ಐಡಿ ಯಾರ್ ನೀನ್ ನೋಡ್ರಿ. ಸೊ ದಿಸ್ ಇಸ್ ಅವನ್ ಅಕ್ಯೂಟ್ ಆಂಗಲ್. ಸೊ ದಿಸ್ ಆಂಗಲ್ ಶುಡ್ ಬಿ ಇಷ್ಟ, ನಾನು ಏನ್ ಮಾಡ್ತೀನಿ? ಥೀಟಾ ಅಂತ ತಗೋತೀನಿ, ಅರ್ಥ ಮಾಡ್ಕೊಡು ಕರೆಕ್ಟ್ ಆಗಿ. ಸೊ ದಿಸ್ ಇಸ್ ದ ಒನ್ ಆಂಗಲ್, ದ ಆಂಗಲ್ಸ್ ಆಫ್ ಥೀಟಾ, ಅಂಡ್ ದಿಸ್ ಇಸ್ ದ ಅನದರ್ ಆಂಗಲ್, ದಿಸ್ ಇಸ್ ದ 90 ಆಸ್ ಥೀಟಾ ಈಕ್ವಲ್ ಟು 90 ಡಿಗ್ರಿ. ಕರೆಕ್ಟ್ ಆಗಿ ನೋಡ್ರಿ. ಅಂಡ್ ದಿಸ್ ಇಸ್ ದ ಆಂಗಲ್ ಆಸ್ ದ ಥೀಟಾ. ಸೊ ಇಲ್ಲಿ ನೋಡ್ರಿಪ್ಪ, ಆಸ್ ದ ಆಂಗಲ್ ವಿ ಮೇಜರ್ಡ್ ನಾನು ಇದನ್ನ ಆಂಗಲ್ ನ. ಸೊ ಈ ಟೈಪ್ ಮೇಜರ್ ಮಾಡಿಲ್ಲ, ಇಲ್ಲಿಂದ ಹಿಂಗ್ ಮೇಜರ್ ಮಾಡಲಿಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲಿ ಬೋರ್ಡ್ ಕಾಣ್ತಾ ಇದೆ ಎಲ್ಲರಿಗೆ. ಸೊ ದಿಸ್ ಇಸ್ ಅವನ್ ಅಕ್ಯೂಟ್ ಆಂಗಲ್, ದಿಸ್ ಇಸ್ ಅವನ್ ಅಕ್ಯೂಟ್ ಆಂಗಲ್. ವಿ ಮೇಜರ್ಡ್ ದಿಸ್ ಸೈಡ್ ಟು ದಿಸ್ ಸೈಡ್. ನಾ ಹಿಂಗ್ ಮಾಡತೀನಿ ಈ ಟೈಪ್. ಅರ್ಥ ಆಗತ್ ನಿಮ್ಗೆಲ್ಲರಿಗೆ? ನಾ ಆಂಗಲ್ ಹೆಂಗ್ ಮೇಜರ್ ಮಾಡ್ತೀನಿ ಆಸ್ ದಿಸ್ ಒನ್. ಸೊ ಇಟ್ಸ್ ಮೀನ್ಸ್ ಕ್ಲಿಯರ್ ದಟ್ ದ ಆಂಗಲ್ ಶುಡ್ ಬಿ ಮೇಜರ್ಡ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅರ್ಥ ಆಯ್ತು ನಾ ಹೇಳತ್ತಿದ್ದು? ದ ಆಂಗಲ್ ಶುಡ್ ಬಿ ಮೇಜರ್ಡ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ನಿಮ್ಗೆ ಅದೊಂದು ನೆನಪಿಟ್ರೆ ಸಾಕು. ಆಂಗಲ್ ನಾವು ಏನ್ ಮಾಡ್ಬೋದು ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಗೊತ್ತಾಗತ್ತೆ, ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ನಿಮ್ ಗಡಿಯಾರ ಮುಂದೆ ನೋಡ್ರಿ,
ಅದರ ಉಲ್ಟಾ ಏನು ತಿರುಗ್ತಿರ್ತದಲ್ಲ ದಟ್ ಇಸ್ ದ ಆಂಟಿ ಕ್ಲಾಕ್ ವೈಸ್ ಫಿಸಿಕ್ಸ್ ಒಳಗೆ ಬಂದಿರ್ತದೆ ಇದು ಆಲ್ಮೋಸ್ಟ್ ಎಸ್ ಆರ್ ನೋ ಎಸ್ ಓಕೆ ದ ಆಂಗಲ್ಸ್ ಫಸ್ಟ್ ಪಾಯಿಂಟ್ ಏನ್ ನೆನಪಿಡಬೇಕು ದಿಸ್ ಇಸ್ ದ ಒನ್ ಅಕ್ಯೂಟ್ ಆಂಗಲ್ ವಿ ಮೇಜರ್ ಆಸ್ ದ ಆಂಗಲ್ ಸೊ ದಿಸ್ ಇಸ್ ದ ಅಕ್ಯೂಟ್ ಆಂಗಲ್ ಕ್ಯಾನ್ ಬಿ ಮೇಜರ್ಡ್ ಇನ್ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಸೊ ಯಾವಾಗಲೂ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ನಾಗ ನಾನು ಏನ್ ಮಾಡ್ತೀನಿ ಮೇಜರ್ ಮಾಡ್ತೀನಿ ಇಫ್ ಸಪೋಸ್ ಫಾರ್ ದ ಫಸ್ಟ್ ಪಾಯಿಂಟ್ ದ ಆಂಗಲ್ ಶುಡ್ ಬಿ ಮೇಜರ್ಡ್ ಇನ್ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ದೆನ್ ದ ಆಂಗಲ್ ಆರ್ ಪಾಸಿಟಿವ್ ಹೇಳಿದ ಅರ್ಥ ಆಯ್ತು ನಿಮ್ಗೆ ಆಂಗಲ್ ನ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ನ ನಾ ಮೇಜರ್ ಮಾಡಿದ್ನಿ ಅಂದ್ರೆ ಆ ಆಂಗಲ್ ಏನಾಗಿರ್ತತಿ ಪಾಸಿಟಿವ್ ಆಗಿರ್ತತಿ If suppose, so this is also one acute angle. The angle should be measured in anti-clockwise direction. Sorry, clockwise direction. Clockwise direction. I meant is what is it? The angle should be negative. You are point. Now, Peter, start. Man, got that? What did you say? So, if all got that, then Munda problem solved. Thirdly, that is just then. Peter, we know what is the first point. What is the first point? The angle should be measured in the anti-clockwise direction. It is the positive and the clockwise direction. The angles are negative. Clear? Hello? Yes. So, when the angle na anti-clockwise direction alone na measure mada katra angle positive irta, adne clockwise direction alone measure mada katra adi ena girtati negative agirtati. Next, look at here. Bidri dena melona. So, the angle, this is our acute angle. So, I will not say origin, vertex. So, this is the point is called a vertex. Then, angle are measured in anti-clockwise direction. So, and this side is called as initial side gottirli. So ido that is the very important concept of the angles of measurement. If suppose any angle, acute angle tagodri, obtuse angle tagodri, right angle tagodri, so the complete rotation tagodri, backup tagodri, so if suppose the angles is measured in anti-clockwise direction, and this side is called as the initial side, and this side is called e side igen ant kirittirappa andra terminal side. Clear? So I repeat again. So if the angles are positive, angle positive with again marbeku neevu clock anti-clockwise direction positive measure martiri. Therefore this side is called as the initial side and another side is called as the terminal side. So same illi bari. So idu en maadi nanu angles are measured in positive ala as the anti-clockwise direction. Hagadra this is the vertex, this is the initial side. Okay, so and this is the terminal side. Yes, so illi nimage problems en barala nimage gottirle aste. This is not important, aste gottirli. Initial side yavudu, terminal side yavudu. So hagadre illi, so this is the angles are measured in anti-clockwise direction, therefore the theta become positive adra. So this is the initial side and this is the terminal side. Okay. Yes. However, next barile ille nodappa. So we taken as the clockwise direction. Agar ille enagutta theta become negative ala. Yes or no? Yes, and the angle, this is also an acute angle. Idu an acute angle because of theta is less than 90. But the angles are negative because of idu negative angle because of angles is measured in clockwise direction. Agar this is the vertex ille enagut nodri idu vertex. So next, so ee point enagutri terminal point artha maadkoldu correct aagi. So illi clockwise direction iddaga clockwise direction anti clockwise direction iddaga angle should be positive iddaga. So this is the initial and this is the terminal, but the angles are negative illinda measure maadakattidra idu terminal. So this is the initial. Any doubt? Hello, ಅರ್ಥ ಆಯ್ತಾ? ಓಕೆ, ದ ಆಂಗಲ್ಸ್ ಆಫ್ ದ ಮೇಜರ್ಮೆಂಟ್ ಅಂತ ಹೇಳಿ ಕರೀತೀರಿ. ಸೊ ಇದು ಒಂದೇ, ಏನಿಲ್ಲ, ಏನ್ ಪಾಯಿಂಟ್ ಏನ್ ನೆನಪಿಡ್ಬೇಕಂದ್ರೆ ನೀವು ವಾಟ್ ಇಸ್ ದ ಇನಿಷಿಯಲ್ ಸೈಡ್, ಇನಿಷಿಯಲ್ ಸೈಡ್ ಅಂದ್ರೆ ಏನ್ರಿ, ಟರ್ಮಿನಲ್ ಸೈಡ್ ಅಂದ್ರೇನು, ದೆನ್
First one, the right angle triangle. If suppose any angle is positive. Yavdo on the angle positive ittandre adu is measured in anti-clockwise direction. If the angle should be negative, then measured in clockwise direction. Artha aita? ಬರ್ಕೊಂಬಿಡ್ರಿ ಅದನ್ನ ಆ ಲೈನ್ ಬರ್ಕೊಂಬಿಡ್ರಿ ಆ ಲೈನ್ ಬರ್ಕೊಂಬಿಡ್ರಿ ದ ಆಂಗಲ್ಸ್ ಆರ್ ಆಂಗಲ್ಸ್ ಆರ್ ಸೊ ಆಂಗಲ್ಸ್ ಆರ್ ಮೇಜರ್ಡ್ ಇನ್ ಪಾಸಿಟಿವ್ So angles are positive unquote. Angles are positive. Then it can be measured. It can be measured anti-clockwise direction. Anti-clockwise direction. Yes. Next, second point. Anti-clockwise direction. Angle should be measured in anti-clockwise direction. Yavaga, the angle are positive. Second one. If angles are negative. Then it should be measured in clockwise direction. Yes, Tilitri. Okay, next. Even point zero. The angles are measured in anti-clockwise. This angle should be positive and negative because it's a clockwise. However, you have computer terminal side, initial side, got three limb. So you have terminal side and three, you have initial side and three. If suppose the angles are positive, angle should be measured in positive. Thus this line is initial side. And this is the terminal and this is the vertex. So same as if the angle should be negative and the line of the vertex is called as the terminal. And the line of the angle should be taken as the negative. This is the terminal. Sorry, initial. Initial side and terminal side. Yes. Tilito. Angles gotaito. The measurement of an angles. Any doubt? In doubt illa? In doubt illa concept illa? Hello? No. Okay. Heldre padana. So angles of the measurement. Mugudilla idu. Ina idu angles of the measurement. The angle should be positive. Then it can be measured in clockwise, anti-clockwise. And angles are negative, it can be measured in clockwise. Look at here. Next, the important concept, radian anthe karithiri. Radians. So this is very, very important. Radians. Hagadre yenri radian andre eno? Look at, note, mundu nodu. Bahala important idu. So nanu illi barithini, look at here, mundu nodu ond swalpa. The standard values of trigonometry ni mukottado. So 0 degree, 30 degree, so 45 degree, hoda? So 60 degree and 90 degree antele. Artha atati? And 180 degree, non tovati nan 180 degree. So idu nan hen barithini andre note illi correct agi. So 0 degree is the 0 radian, 30 degree is the pi by 6 radian, 45 degree is the pi by 4 radian. 60 degree is the pi by 3 radian, so 90 degree is the pi by 2 radian, finally 180 degree is the pi radian. What is the difference between these two? Yaar helthiri? Yen nan yen barade?
ನಿಮಗೆ ಏನು ಗೊತ್ತು ಆಸ್ ದ ಪಿ ಯು ಸಿ ಲೆವೆಲ್ ಟೆಂತ್ ಲೆವೆಲ್ ಓನ್ಲಿ ಫಾರ್ ದ ಜೀರೋ ಡಿಗ್ರಿ ತರ್ಟಿ ಡಿಗ್ರಿ 45, 45 degree, 60 degree, 90 degree. And the angles are measured in only for degree. How the? So the angles are measured. Angle name measure martyr and degree will measure martyr and conconder. If suppose acute angle under 0 to 90, it is the acute angle. If suppose 45 degree, this is the acute angle. Ali name martyr 45 degree to measured in 45 degree. Clear? ಅರ್ಥ ಆತದ್ ನಾ ಹೇಳಾತಿದ್ದು ನಾ ಮಾತಾಡಿದ ಮಾತಾಡಾತಿದ್ದು ಅರ್ಥ ಆತದ್ ನಿಮ್ಗ. ಓಕೆ, ಅಪ್ ಟು ಟೆಂತ್ ಲೆವೆಲ್, ಅಪ್ ಟು ಟೆಂತ್ ಲೆವೆಲ್ ನೀವೇನ್ ಮಾಡಿದ್ರಿ, ದ ಆಂಗಲ್ಸ್ ಆರ್ ಮೇಜರ್ಡ್ ಇನ್ ಓನ್ಲಿ ಫಾರ್ ಡಿಗ್ರಿ ಅನ್ಕೊಂಡಿದ್ದೀರಿ. ನೋ, ಸೊ ಆಂಗಲ್ಸ್ ಇಸ್ ಮೇಜರ್ಡ್ ಇನ್ ಡಿಗ್ರಿ ಆಸ್ ವೆಲ್ ಆಸ್ ರೇಡಿಯನ್. ರೇಡಿಯನ್ ಬೋತ್ ಬೋತ್ ಮೇಜರ್ಮೆಂಟ್ ಒಳಗೆ ನಾವೇನ್ ಮಾಡೋದು, ಯೂನಿಟ್ಸ್ ಒಳಗೆ ನಾವು ಮೇಜರ್ ಮಾಡೋದು. ದಿಸ್ ಇಸ್ ದ ಯೂನಿಟ್ ಫಿಸಿಕ್ಸ್ ಒಳಗೆ ಮ್ಯಾಕ್ಸಿಮಮ್ ಬಂದಿರ್ತದೆ ಇದು. ಸೊ ಆಸ್ ದ ಡಿಗ್ರಿ ಅಂಡ್ ದ ರೇಡಿಯನ್, ಲುಕ್ ಐಡಿಯ, ನಾನು ಜೀರೋ ಡಿಗ್ರಿ ಜೀರೋ ರೇಡಿಯನ್, ಇಲ್ಲಿ ರೇಡಿಯನ್ ಅಂದ್ರೆ ಏನ್ರಿ, ಸಿ ಅಂತ ಹೇಳಿದೆ. ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಸೊ ಆಸ್ ದ 180 ಡಿಗ್ರಿ ಇಸ್ ದ ಪೈ ರೇಡಿಯನ್, ಲುಕ್ ಐಡಿಯ. ಸೊ ಪೈ ಅಂತ ಹೇಳಿ ಕಂಡಿಡಿ, ಪೈ ಅಂದ್ರೆ 22/7 ಅಲ್ರಿ, ಮತ್ತ 22/7 ಅಲ್ಲ, ಪೈ ಇಸ್ ದ 180 ಡಿಗ್ರಿ ಇಸ್ ಆಲ್ವೇಸ್ ಈಕ್ವಲ್ ಟು ಪೈ ರೇಡಿಯನ್ ಅಂತ ಹೇಳಿ ಕರೀತಾರ. ಸೊ ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ರೇಡಿಯನ್, ಹೌ ಟು ಡಿಫೈನ್ ಆಸ್ ಅರೆ ರೇಡಿಯನ್, ರೇಡಿಯನ್ ಹೆಂಗ್ ಡಿಫೈನ್ ಮಾಡ್ತೀರಿ, ಎಲ್ಲರೂ ಕೇಳಿರಿ ರೇಡಿಯನ್ ಅಂತೇಳಿ. ಹಾಗಾದ್ರೆ ಏನವ ರೇಡಿಯನ್ ಅಂದ್ರೆ ಏನ್ರಿ? ಎಸ್, ಇಸ್ ದ ಮೇಜರಿಂಗ್ ಆಂಗಲ್ಸ್. ಇಫ್ ಸಪೋಸ್ ದ ಮೇಜರಿಂಗ್ ಆಂಗಲ್ ಇಟ್ಸ್ ಕನ್ವರ್ಟ್ ಇನ್ ಟು ಡಿಗ್ರಿ ಇನ್ ಟು ರೇಡಿಯನ್ ಅಂದ್ರೆ ಏನ್ರಿ? ಮೇಜರಿಂಗ್ ಆಂಗಲ್ ಅಂದ್ರೆ ಡಿಗ್ರಿದಾಗ ಮೇಜರ್ ಮಾಡ್ಬೋದಲ್ಲ. ಹಾ, ಹಾಗಾದ್ರೆ ರೇಡಿಯನ್, ರೇಡಿಯನ್ ಇಸ್ ಆಲ್ಸೋ ಇಟ್ಸ್ ಅ ಮೇಜರ್ಮೆಂಟ್ ಆಫ್ ದ ಆಂಗಲ್, ಇಟ್ ಇಸ್ ಆಲ್ಸೋ ಒನ್ ಯೂನಿಟ್, ಇಸ್ ಅ ಒನ್ ಯೂನಿಟ್. ದೆನ್ ಹೌ ಟು ಡಿಫೈನ್ ಅ ರೇಡಿಯನ್? How to define? No, note it. So this is important concept. What is the radian? Kelbodu nimge one marks ge nenapittukombidri. What is the definition of radian? Let us consider the unit circle. Unit circle. Unit circle andre enandra nenapittukodri. So this is the exactly center point and this is the radius. So this is the radius. ಅರ್ಥಾತ್ ಎಸ್ ದ ಒರಿಜನ್ ಯುನಿಟ್ ಸರ್ಕಲ್. ವಾಟ್ ಇಸ್ ದ ಯುನಿಟ್ ಸರ್ಕಲ್? ಯುನಿಟ್ ಸರ್ಕಲ್ ಇಟ್ ಮೀನ್ಸ್ ದ ರೇಡಿಯಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಒನ್ ಯುನಿಟ್. ಒನ್ ಯುನಿಟ್ ಅಂದ್ರೆ ಏನ್ರಿ? ಅದು 1 centimeter ಇರ್ಬೋದು, 10 centimeter ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ನೀವ್ ಎಷ್ಟು ತಗೊಂತೀರಿ ಅಷ್ಟು. ಸೊ ಬಟ್ ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಆಲ್ವೇಸ್ ಈಕ್ವಲ್ ಟು ಒನ್ ಯುನಿಟ್. ಅರ್ಥಾತತಿ, ಲೆಟ್ ಅಸ್ ಕನ್ಸಿಡರ್ ಒನ್ ಯುನಿಟ್ ಸರ್ಕಲ್. ಇವೆಲ್ಲ ಟೆಂತ್ ಒಳಗೆ ಇರ್ತತಿ, ನೀವು ಕಲ್ತಿರಲ್ಲ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅಂದ್ರೆ ಈಗ ನೋಡ್ರಿ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಯುನಿಟ್ ಸರ್ಕಲ್. ವಾಟ್ ಇಸ್ ದ ಯುನಿಟ್ ಸರ್ಕಲ್? ಸೊ ಯುನಿಟ್ ಸರ್ಕಲ್ ಈಸ್ ದ ರೇಡಿಯಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಒನ್ ಯುನಿಟ್. ಒನ್ ಯುನಿಟ್ ಅಂದ್ರೆ ಅದನ್ನ ನೀವು 1 centimeter ಅನ್ಕೋಬೇಡ್ರಿ. ಸೊ ಅದು ವಾಟ್ ಎವರ್ ಇಟ್ ಮೇ ಬಿ, ಎಷ್ಟು ಸೆಂಟಿಮೀಟರ್ ಇರಲಿ ನನಗೆ ಗೊತ್ತಿಲ್ಲ, ಇಟ್ ಇಸ್ ಅಬಟ್ ಒನ್ ಯುನಿಟ್. ಸೊ ಲೆಟ್ ಅಸ್ ಟೇಕನ್ ಆಸ್ ಒನ್ ಅಕ್ಯೂಟ್ ಆಂಗಲ್ ಆಸ್ ದ ಆಂಗಲ್ ಆಫ್ ಥೀಟಾ, ದ ಮೆಜರ್ಮೆಂಟ್ ಆಫ್ ಆಂಗಲ್. ನೋಡ್ರಿ ಕರೆಕ್ಟ್ ಆಗಿ, ಕರೆಕ್ಟ್ ಆಗಿ ನೋಡ್ರಿ. ಇಸ್ ದ ಆರ್, ದಿಸ್ ಇಸ್ ದ ರೇಡಿಯಸ್ ಅಂಡ್ ದಿಸ್ ಇಸ್ ದ ಥೀಟಾ. ಥೀಟಾ ಹಾಗಾದ್ರೆ ಈ ಲೈನ್ ಈ ಸೈಡ್ ಏನಂತ ಕರಿತೀರಿ, ಯಾರು ಹೇಳ್ತೀರಿ? ಸೊ ದಿಸ್ ಒನ್, ಸೊ ಎ ಬಿ ಏನಂತೀರ? ಎ ಬಿಗೆ, ಎಸ್, ವೆರಿ ಗುಡ್. ದಿಸ್ ಇಸ್ ದ ಆರ್ಕ್ ಆಫ್ ದ ಸರ್ಕಲ್, ಆರ್ಕ್ ಆಫ್ ದ ಸರ್ಕಲ್ ಅಂತೇಳಿ ಕರಿತೀರಿ ಆರ್ಕ್. ಸೊ ಇದು ಏನಂತೀರಿ? ಎ ಬಿಗೆ ಆರ್ಕ್ ಅಂತ ಹೇಳಿ ಕರಿತೀರಿ. ಸೆಕೆಂಡ್ ಆಸ್ ದ ಎಲ್ ಅಂತ ಹೇಳಿ. ಸೊ ಫಸ್ಟ್ ಟೆಂತ್ ಕೈತಿದ್ದು ಒಗಾಡಿಯ. ವಾಟ್ ಇಸ್ ದ ರೇಡಿಯನ್? ಹೌ ಟು ಡಿಫೈನ್ ಆಸ್ ದ ರೇಡಿಯನ್? ಸೊ ರೇಡಿಯನ್ ಇಟ್ಸ್ ಮೀನ್ಸ್, ರೇಡಿಯನ್ ಇಟ್ಸ್ ಮೀನ್ಸ್, ಸೊ ಎಲ್ ಇಸ್ ದ ಒನ್ ಆರ್ಕ್ ಆಫ್ ದ ಸರ್ಕಲ್, ಇಟ್ಸ್ ಮೀನ್ಸ್ ಆರ್ಕ್ ಆಫ್ ದ ಲೆಂತ್. ಸೊ ಏನು ರೇಡಿಯನ್, ಹೌ ಟು ಡಿಫೈನ್ ಆಸ್ ದ ರೇಡಿಯನ್? ರೇಡಿಯನ್ ಹೆಂಗ್ ಡಿಫೈನ್ ಮಾಡ್ತೀರಂದ್ರ, ದ ಆರ್ಕ್ ಆಫ್ ದ ಲೆಂತ್ ಈಸ್ ಆಲ್ವೇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್. ನೆನಪಿಟ್ಕೊಂಡ್ಬಿಡ್ರಿ, ಆರ್ಕ್ ಆಫ್ ದ ಲೆಂತ್ ಎಷ್ಟು ಇರುತ್ತಲ್ಲ, ಸೊ ರೇಡಿಯಸ್ ಆಫ್ ದ ಸರ್ಕಲ್ ಎಷ್ಟಿತ್ತಂದ್ರ ಇದು ಏನಾಗಿರ್ತತಿ, ಥೀಟಾ ರೇಡಿಯನ್ ಆಗಿರ್ತತಿ. ಥೀಟಾ ರೇಡಿಯನ್, ಇದನ್ ಥೀಟಾ ಡಿಗ್ರಿ, ಬೋತ್ ಆರ್ ಸೇಮ್. ದ ಮೇಜರ್, ದ ಆಂಗಲ್ ಶುಡ್ ಬಿ ಮೇಜರ್ ಇನ್ ಡಿಗ್ರಿ ಆರ್ ದ ರೇಡಿಯನ್. ಬಟ್ ರೇಡಿಯನ್ ಹೌ ಟು ಡಿಫೈನ್ ಆಸ್ ದ ರೇಡಿಯನ್? ರೇಡಿಯನ್ ಅಂದ್ರೆ ಏನ್ರಿ? ದ ಆರ್ಕ್ ಆಫ್ ದ ಲೆಂತ್. ಇದೆಲ್ಲ ನೆನಪಿಟ್ಟುಕೊಳ್ಳಕ್ ಆಗಲಿಲ್ಲ ಅಂದ್ರೆ ಒನ್ ಲೈನ್ ನೆನಪಿಡ್ತೀರಿ. ಏನ್ ಒನ್ ಲೈನು? ದ ಆರ್ಕ್ ಆಫ್ ದ ಲೆಂತ್ ಈಸ್ ಆಲ್ವೇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್, ಈಸ್ ಕಾಲ್ಡ್ ಆಸ್ ದ ರೇಡಿಯನ್. ಎಸ್, ಹಲೋ.
Yes, one line word. Adu mere correct ane nenapidri idu yenu bada. So taken as a unit circle. Yarige tilkolodidu itti tilkodri. Yeno is taken as any one unit circle. Unit circle, this is the radius and we measured as the anti-clockwise direction, which is taken as the any one angle become theta, and therefore this is the arc of AB is the arc of the circle. Then how to define a circle? Radian, the arc of the length is always equal to radius of the circle, he is called as radian. So therefore it can be measured in theta radian. Yes. ಬರ್ಕೊಂಬಿಟ್ರಿ ಒಂದು ಲೈನ್ ರೇಡಿಯನ್ ಅಂತ ಹೇಳಿ, ರೇಡಿಯನ್ ಅಂತ ಬರ್ದಿರಿ. ಎಸ್, ಬರೀರಿ ಒಂದು ಲೈನ್ ಬರೀರಿಪ್ಪ, ಹೇಳ್ತೀನಿ. ದ ಆರ್ಕ್ ಆಫ್ ದ ಲೆಂತ್ ಈಸ್ ಆಲ್ವೇಸ್ ಈಕ್ವಲ್ ಟು the arc of the length is always equal to radius of circle. The arc of the length is always equal to radius of circle, that is called as the radian. Adike enu antire radian. So then radian can be measured as the denoted by theta c. Theta anodu ond angle idra adu radian anta heng barithiri, theta c. If suppose 1 c andre 1 radian, 2 c 2 radian, artha aita, and it is denoted by theta c. Nenapittukottu so the arc of the length is always equal to radius of the circle, that is called as the radian, and it is measured and it is denoted by theta c, theta radian. C andre enri radian. Ishtu tilito, any doubt? Enare doubt aithi definition olaga idin one mark ke tara. So ee diagram akodri illaro idna kodri idna. So taken as the unit circle illada nodri idna kodri gottirbeku nimge. The arc of the length is always equal to radius of the circle is called as the radian. Then if denoted by theta c. So idu nakondo, so results ante ustu results bakkonbidrappa neat aagi. So 0 degree 0 radian ante karithiri, 30 degree ge pi by 6 radian, 45 degree pi by 4 radian, 60 degree pi by 3 radian, 90 degree pi by 2 radian, and 180 degree is pi radian. Yes, Tinito. Any doubt? Idrolige enadru doubt idre kelri. Next concept bahala important, very very important. The relationship between degree and the radian ante concept. Next, the relationship between degree and the radian. What is the relationship between these two? If suppose nan baradele 0 degree 0 radian, this is the standard value. You standard 30 degree ge pi by 6 radian, 45 degree pi by 4 radian, 60 degree pi by 3 radian, 90 degree pi by 2 radian, 180 degree is the pi radian. Hagadra barkonbidri is the next concept, relationship between degree and radian. Relationship between degree and radian. Relationship between degree and
radian. Clear? Look at here. Hagaga, what is the relationship between degree and radian? So, ninu gottu, what is the standard value? Is 0 degree, 30 degree, 45 degree, 60 degree, 90 degree, 180 degree. So, these are the standard values. Suppose, we taken as 360 degree, one complete rotation. Idu kenu antiri? So, 2 pi radian ante karithiri. Look at here. So, idu pi radian agra 180 degree. The half of the rotation, no relay. The half of the rotation. So, this is the 180 degree. Idu eshtu irutta 180 degree irutta. So, idu enu antiri? Pi radian antiri karithiri. Hauda, is a complete rotation. And complete rotation andre enandro? So, this is the 2 pi radian. Hauda? Hagadra. What is the relationship between the degree and the radian? If suppose 0 degree equal to 0 radian and tell you theory, how the 1 degree equal to s radian? No. Linux standard values got the though. If suppose 1 degree equal to 1 radian and tala, Arthamar code correct again. So 0 degree is 0 radian, but 1 degree is not a 1 radian. If suppose 35 degree, what is the value of 35 degree? So, as the degree is converted into radian, or radian is converted into degree, if suppose n equal to pi by 3, radian equal to 60 degree at the birthi. If suppose pi divided by, under 3 pi divided by 25, 3 pi divided by 25, this is also 1 radian. Is this the degree agatha? Gottilla. Nadi dartha agat nimga? Hello? So this is very very important, the relationship between degree and the radian. Idr only when kalithiri andra, so nenapittukombidrivi, the convert into degree into radian, radian into degree. There are two types of problems. Yara type problem irthavu, ondu radian to degree andra, ondu degree to radian hen convert maadbeku, inondu radian to degree convert hen maadbeku. That is the intention. Move away problem. Adhe relationship between degree and the radian. Artha aita? Yes, very simple. It is not right. This is 0 degree, 30 degree, 45 degree. That is the radian is the standard value. If suppose 1 degree, 35 degree, 72 degree, as the 72 degree as the 72 degree is converted into radian. That is the one important form. Look at here. So, as suppose first one, the first star marker. Convert into degree into radian. Only degree in the radian convert hang marbe kandra. Then put it. Convert degree into radian. Convert degree into radian. And then degree into radian daga. So degree into radian. So degree into radian hang convert marthirandra. Look at here. If 0 degree equal to 0 radian, 30 degree equal to pi by 6 radian. Hagadra, nenapittukom bidri, 1 degree equal to. Nimug 1 degree equal to gottittandre neevu yavudu bekkadu convert maadabodu nenapittukodri. Nagi dartha agutte? So 1 degree equal to. So 1 degree equal to pi divided by 180 radian. Nadi dartha mat pi equal to 180 alri pi by 180 radian. So 1 degree equal to yestama pi by 180 radian nenapittukombidri. Hagadre nodri illi illodu na 30 degree in convert madbekagaithe iga mund correct aagi nodri 30 degree karu 1 degree equal to pi by 180 radian. 30 degree equal to 30 into pi by 180 radian. Artha aatate? ಈ ಕಾನ್ಸೆಪ್ಟ್ ಯಾರಿಗೆ ತಿಳಿತೈತಿ ಮುಂದೆ ಈಸಿಯಾಗಿ ಅರ್ಥ ಆಗತ್ತೆ ಇಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ ಸೊ ಇದು ಇಂಪಾರ್ಟೆಂಟ್ ಇದೊಂದು ನೆನಪಿಟ್ರೆ ಸಾಕು ನೀವು ವಾಟ್ ಇಸ್ ದ ಒನ್ ಡಿಗ್ರಿ ಹೌ ಟು ಕನ್ವರ್ಟ್ ಇಂಟು ಡಿಗ್ರಿ ಇಂಟು ರೇಡಿಯನ್ ಡಿಗ್ರಿ ಇದು ರೇಡಿಯನ್ ನಾಗ ಹೆಂಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ನಿನಗೆ ಇದು ಸ್ಟ್ಯಾಂಡರ್ಡ್ ಗೊತ್ತಿರಬೇಕು ಒನ್ ಡಿಗ್ರಿ ಈಕ್ವಲ್ ಟು ಪೈ ಬೈ 180 ರೇಡಿಯನ್ ಎಸ್ ಆರ್ ನೋ ಎಸ್ ಹಾಗಾದ್ರೆ ವಾಟ್ ಇಸ್ ದ 30 ಡಿಗ್ರಿ ಆಸ್ ಕನ್ವರ್ಟ್ ಇಂಟು 30 ಡಿಗ್ರಿ 30 ಡಿಗ್ರಿ ನಾನು ರೇಡಿಯನ್ ನಾಗ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 30 into pi by 180 ಅಂದ್ರೆ 31 ಜಾ 36 ಜಾ ಈಕ್ವಲ್ ಟು ಪೈ ಬೈ 6 ರೇಡಿಯನ್ ಅಲ್ಲ ಬರೆದಿನಲ್ಲಿ ಈ ಕಾನ್ಸೆಪ್ಟ್ ತಿಳಿತಾ ತಿಳಿತಂದ್ರೆ ಈ ಸಪೋಸ್ 90 ಡಿಗ್ರಿ ಅಂದ್ರೆ 90 ಇಂಟು ಪೈ ಬೈ 180 91 ಜಾ 92 ಜಾ ಪೈ ಬೈ 2 ರೇಡಿಯನ್ ಅವು ಸ್ಟ್ಯಾಂಡರ್ಡ್ ಅವು ನಾ ಈಗ ಅರ್ಥ ಆಗುತ್ತೆ ನಿಮಗೆ ಹಲೋ ಎಸ್ So, ಏನ್ ನೆನಪಿಡ್ರಿ ದ ಫಸ್ಟ್ ಒನ್ ಸೊ ಹೌ ಟು ಕನ್ವರ್ಟ್ ಡಿಗ್ರಿ ಇನ್ ಟು ರೇಡಿಯನ್ ಹೌ ಟು ಕನ್ವರ್ಟ್ ಡಿಗ್ರಿ ಇನ್ ಟು ರೇಡಿಯನ್
suppose the 1 degree equal to pi by 180 radian. 1 degree equal to yesterday pi by 180 radian. Degree did radian that convert maadu de enappa andra pi by 180 ninig bekkad kolli. If suppose 6 degree kottirtara artha maadkondu simple problem. The convert into degree into radian. 6 degree na radian da convert maadbeku heng martiri. 1 degree andre pi by 180 radian. 6 degree andre 6 into 6 into pi by 180 radian andre 6 1 za 6 30 za andre therefore equal to pi by 30 radian andre 6 degree andre onde pi by 30 radian andre onde clear. ತಿಳಿತಾ ಪ್ರಾಬ್ಲಮ್ ಇಷ್ಟೆ ಏನ್ ಬಾಳಿ ಸಿಂಪಲ್ ಇರುತ್ತೆ. ಒಂದು ಡಿಗ್ರಿ ಕೊಟ್ಟಿರ್ತಾ ಅವ್ರು ರೇಡಿಯನ್ ಒಳಗೆ ಹೆಂಗ್ ಕನ್ವರ್ಟ್ ಮಾಡ್ಬೇಕಂದ್ರ ಇಸ್ ದ ಮಲ್ಟಿಪಲ್ ಆಫ್ ಪೈ ಬೈ 180. ಬರ್ಕೋಬೇಡ್ರಿ ಪ್ರಾಬ್ಲಮ್, ಪ್ರಾಬ್ಲಮ್ ಬರಸ್ತೀನಿ ನಾನು. ಹಾಗಾದ್ರೆ ಸೆಕೆಂಡ್ ಒನ್, ಸೊ ಇದಾಯ್ತು ಏನೋ ಡಿಗ್ರಿ ಇದ್ದಿದ್ ರೇಡಿಯನ್ ಹೆಂಗ್ ಕನ್ವರ್ಟ್ ಮಾಡ್ತೀರಿ ಪೈ ಬೈ 180 ರೇಡಿಯನ್. ಹಾಗಾದ್ರೆ ಸೆಕೆಂಡ್ ಪಾಯಿಂಟ್, ಸೊ ಕನ್ವರ್ಟ್ ಇನ್ ಟು ರೇಡಿಯನ್ ಇನ್ ಟು ಡಿಗ್ರಿ. ಸೊ ರೇಡಿಯನ್ ಇನ್ ಟು ಡಿಗ್ರಿ, ಹಾಗಾದ್ರೆ ರೇಡಿಯನ್ ಇದ್ದಿದ್ದು ಡಿಗ್ರಿ ಒಳಗೆ ಏನ್ ಕನ್ವರ್ಟ್ ಮಾಡ್ತೀರಿ? ಆ ವೆರಿ ಗುಡ್, 180 ಬೈ ಪೈ ನೋಡ್ರಿ. ಸೊ ಆಸ್ ದ ಡಿಗ್ರಿ ಇಸ್ ಕನ್ವರ್ಟ್ ಇನ್ ಟು ರೇಡಿಯನ್, ಸೊ 1 degree ಇಸ್ ಈಕ್ವಲ್ ಟು ಪೈ ಬೈ 180. ಬಟ್ ಅಂಡ್ ದಿಸ್ ಒನ್ ಪೈ ಇಸ್ ಡಸ್ ನಾಟ್ ಈಕ್ವಲ್ ಟು 22/7. ಬಟ್ ಆಸ್ ದ ರೇಡಿಯನ್ ಇನ್ ಟು ಡಿಗ್ರಿ ಒಳಗ, ಸೊ ರೇಡಿಯನ್ ಇನ್ ಟು ಡಿಗ್ರಿ, ಸೊ 1 radian ಈಕ್ವಲ್ ಟು 1 radian ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ ಡಿಗ್ರಿ. ನೆನಪಿಟ್ಟುಕೊಂಡ್ಬಿಡ್ರಿ, 180 ಡಿವೈಡೆಡ್ ಬೈ ಪೈ ಡಿಗ್ರಿ. ವೇರ್ ವೇರ್, ಸೊ ಪೈ ಈಸ್ ಆಲ್ವೇಸ್ ಈಕ್ವಲ್ ಟು 22/7. ಈ ಟೈಪ್ ಪ್ರಾಬ್ಲಮ್ ಒಳಗ ಪೈ ವ್ಯಾಲ್ಯೂ ಏನಾಗ್ತೀರಿ 22/7 ಹಾಕಬೇಕು. ಸೊ ಬಟ್ ಆಸ್ ದ ಫಸ್ಟ್ ಒನ್ ಇಸ್ ಪೈ ಈಸ್ ಡಸ್ ನಾಟ್ ಈಕ್ವಲ್ ಟು 22/7 ಬಿಕಾಸ್ ಆಫ್ ದಿಸ್ ಇಸ್ ಓನ್ಲಿ ಕಾಲ್ ಮೇಜರ್ಡ್ ಇನ್ ರೇಡಿಯನ್. ಇಲ್ಲಿ ಏನ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಪೈ ಈಸ್ ಈಕ್ವಲ್ ಟು 22/7. ಯಾವಾಗ ಆಸ್ ದ ರೇಡಿಯನ್ ಈಸ್ ಕನ್ವರ್ಟ್ ಇನ್ ಟು ಡಿಗ್ರಿ. ನೋಡ್ಬಿಟ್ರೆ ಎರಡು ಪ್ರಾಬ್ಲಮ್ ಕರೆಕ್ಟ್ ಆಗಿ. ಸೊ ಜಲ್ದಿ ನೋಡ್ರಪ್ಪ, ಹಲೋ ಏನ್ ಡೌಟ್ ಐತಿ? ಸೊ ಐ ರಿಪೀಟ್ ಅಗೇನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡಿಗ್ರಿ ಅಂಡ್ ದ ರೇಡಿಯನ್. ಸೊ ಇನ್ ದ ಪ್ರಾಬ್ಲಮ್ ಆಸ್ ದಿಸ್ ಪಾರ್ಟ್ ಓನ್ಲಿ ಫಾರ್ ಸ್ಟಡಿ, ಸೊ ಹೌ ಟು ಕನ್ವರ್ಟ್ ಡಿಗ್ರಿ ಟು ರೇಡಿಯನ್, ರೇಡಿಯನ್ ಟು ಡಿಗ್ರಿ. ದ ಫಸ್ಟ್ ಒನ್, ದ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್, ಡಿಗ್ರಿ ಇನ್ ಟು ರೇಡಿಯನ್. ಹೌ ಟು ಕನ್ವರ್ಟ್ ಇನ್ ಟು ಡಿಗ್ರಿ ಇನ್ ಟು ರೇಡಿಯನ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ 1 degree ಈಕ್ವಲ್ ಟು ಪೈ ಬೈ 180 ರೇಡಿಯನ್. ಬಟ್ ಅಂಡ್ ದಿಸ್ ಟೈಪ್ ಆಫ್ ಪೈ ಇಸ್ ಡಸ್ ನಾಟ್ ಈಕ್ವಲ್ ಟು 22/7. ಇಲ್ಲಿ 22/7 ಬರಲ್ಲ, ಬಿಕಾಸ್ ಆಫ್ ಇಟ್ಸ್ ಓನ್ಲಿ ಫಾರ್ ಕನ್ವರ್ಟ್ ಇನ್ ಟು ರೇಡಿಯನ್, ನಾಟ್ ಅ ಡಿಗ್ರಿ. ಬಟ್ ರೇಡಿಯನ್ ಇದ್ದಿದ್ದು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ಬೇಕ, 1 radian ಈಕ್ವಲ್ ಟು ಪೈ ಬೈ 180, ಪೈ ಬೈ 180 ಡಿಗ್ರಿ, ವೇರ್ ಪೈ ಈಕ್ವಲ್ ಟು 22/7. ತಿಳಿತಾ? ಏನಮ್ಮ ನಥಿಂಗ್, ಏನ್ ನಿಮ್ಮ ಹೆಸರು? ಹೊಸನೇಮ್? ಹಾ ಖುಷಿ, ಥ್ಯಾಂಕ್ ಯು. ಇಟ್ಸ್ ಕ್ಲಿಯರ್? ಎನಿ ಡೌಟ್? ಇಲ್ಲಿ ಮಟ್ಟ ಹೇಳಿದ್ದು ಏನಾದರೂ ಡೌಟ್ ಐತಿ ನಿಮ್ಗ? ನೋ, ಕ್ಲಿಯರ್ ಆಗಿ ಅರ್ಥ ಆಗೈತಿ? ಹಾಗಾದ್ರೆ ನೆಕ್ಸ್ಟ್ ಹೋಗ್ಬೋದಲ್ಲ. ಎಸ್, ವೇಟ್ ಆನ್ 10 to 15 minutes, ಅಗೇನ್ ವಿ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ನಾನೇ ತಗೋತೀನಿ, ಇವತ್ತು ಬಯಾಲಜಿ ಕ್ಲಾಸ್ ಇಲ್ಲ, ಬಯಾಲಜಿ ಕ್ಲಾಸ್ ಇರಲ್ಲ. ಸೊ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ನೆಕ್ಸ್ಟ್ ಕ್ಲಾಸ್ ನಾನೇ ತಗೋತೀನಿ, ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್.